ಸ್ತ್ರೀಯರಿಗೆ ಹೆಚ್ಚು ಪಾರುಪತ್ಯ ದೊರಕುತ್ತದೆ. ರಾಹುವಿನ ಮೀನ ಸಂಚಾರದಲ್ಲಿ ಕರ್ಕದಲ್ಲಿ ರಾಹು ಮೀನ ಸಂಚಾರದಲ್ಲಿದ್ದರೆ, ತುಲಾರಾಶಿಯಲ್ಲಿ ರಾಹು ಸಂಚಾರವಿದ್ದರೆ ಜಗತ್ತಿನಲ್ಲಿ ಸ್ತ್ರೀಯರಿಗೆ ಪ್ರಾಮುಖ್ಯತೆ ಜಾಸ್ತಿ ಬರುತ್ತದೆ. ಹಾಗಾಗಿ ಸ್ತ್ರೀಯರು ಮತ್ತು ಸ್ತ್ರೀಯರಂತೆ ನಟನೆ ಮಾಡತಕ್ಕಂತಹ ಪೌರುಷವಿಲ್ಲದ ಪುರುಷರು ಅರ್ಥ ಮಾಡಿಕೊಳ್ಬೇಕು. ಇಂತಹ ಜನರಿಗೆ ಪಾರುಪತ್ಯ, ಅವರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಸಿಕ್ಕಿ ಅವರನ್ನು ಮುಂದಿಟ್ಟುಕೊಂಡು ದುಷ್ಟರಾಜರು ಮಾಡಬಾರದ್ದನ್ನು ಮಾಡಿ ಲೋಕವನ್ನು ಕೆಡಿಸ್ತಕ್ಕಂತಹ ದುಷ್ಕಾರ್ಯಗಳು ನಡೀತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಮುಂದಿನ 10 ತಿಂಗಳಿನಲ್ಲಿ. ಇನ್ನು ಭಯೋತ್ಪಾದನೆ ಕೂಡ ನಾನಾ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಬಗೆಯಿಂದ ಮಾಡಲಿಕ್ಕೆ ದುಷ್ಟರು ಧರ್ಮದ ಹೆಸರಿಂದ ಮದಾಂಧರಾಗಿ ಮತಗಳ ಮದವನ್ನು, ಕುರುಡುತನವನ್ನು ಬೆಳೆಸಿಕೊಂಡು ತಮ್ಮದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಂತ ಹೇರ್ತಕ್ಕಂತಹ ಭಯೋತ್ಪಾದನೆಯ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ದಾಂಧಲೆಗಳನ್ನು ಹರಡ್ತಾರೆ. ಆ ಹರಡೋದರಲ್ಲಿ ಈ ದುಷ್ಟ ಪ್ರಭಾವ ಈ ದಶಕದಲ್ಲಿ, ಇದು ಈ 10 ತಿಂಗಳಿಗೆ ಮಾತ್ರ ಅಲ್ಲ, ಈ ಟೆರರಿಸಮ್ ಆಗಲಿ ಈ ಭಯೋತ್ಪಾದಕರ ಒಂದು ಬೇರೆ ಬೇರೆ ಟೆಕ್ನಿಕ್, ಬೇರೆ ಬೇರೆ ಪ್ರಸರಣ ಜಾಸ್ತಿ ಆಗ್ತದೆ. ಇನ್ನು ಟೆಕ್ನಿಕಲಿ ದೇ ವಿಲ್ ಬಿಕಮ್ ಏನೋ ಮೋರ್ ಪ್ರಾಬ್ಲಮ್. ಇನ್ನು ಹಿಂದಿನ ದಶಕಕ್ಕಿಂತ ಈ ದಶಕದಲ್ಲಿ ಅವರು ತಾಂತ್ರಿಕವಾಗಿ ತುಂಬ ದೊಡ್ಡ ಸಮಸ್ಯೆಯನ್ನು ಆಡಳಿತ ವರ್ಗಕ್ಕೆ ಎಸೀತಾರೆ. ಅದನ್ನು ನಾವು ಹೆಚ್ಚು ಈಗ ನಡೀತಾ ಇರತಕ್ಕಂತಹ ಮಧ್ಯಪ್ರಾಚ್ಯ ಯುದ್ಧಗಳ ಒಂದು ವಿಷಯದಲ್ಲಿ ನಾವು ಇಂಥದ್ದನ್ನೆಲ್ಲ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ನಮ್ಮವರೆಗೂ ಬಂದಿಲ್ಲದೇ ಇರೋದರಿಂದ ನಾವು ಓಹೋ ಸೇಫ್, ಸೋ ಕಾಲ್ಡ್ ಸೇಫ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಥಿಂಗ್ ಈಸ್ ಸೇಫ್. ಈ ಇದೆಲ್ಲ ವಿಷಯಗಳು ಬಹುಕಾಲಕ್ಕೆ ಬಾಧಿಸ್ತಕ್ಕಂಥದ್ದು, ಬಹು ಜನರನ್ನು ಬಾಧಿಸ್ತಕ್ಕಂಥದ್ದು. ಆಡಳಿತ ವರ್ಗಗಳು ಬಹಳ ಈಗ ತೋರಿಸ್ತಾ ಇರತಕ್ಕಂತಹ ಒಂದೇ ಒಂದು ಸಾಲಲ್ಲಿ ಹೇಳಬೇಕು ಅಂತಂದರೆ, ಭಾರತದ ಆಡಳಿತ ಕೇಂದ್ರವು, ಆಡಳಿತ ಕೇಂದ್ರಗಳು ಈಗ ತೋರಿಸ್ತಾ ಇರತಕ್ಕಂತಹ ಆಡಳಿತ ನೀತಿ, ಕ್ಷಾತ್ರಭಾವ ಏನೇನೂ ಸಾಲಲ್ಲ. ಇದಕ್ಕೆ 10 ಪಟ್ಟು 50 ಪಟ್ಟು ಕ್ಷಾತ್ರ ಮನೋಭಾವ ಬೆಳೆದರೆ ಮಾತ್ರ ಇಂಥದ್ದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ. ಯಾಕಂದರೆ ಇದು ಶನಿ ಕೇಂದ್ರದ ಪ್ರಭಾವ, ಬೇರೆ ಗ್ರಹನಲ್ಲ. ಹಾಗಾಗಿ ಸಜ್ಜನರಿಗೆ, ಸಾಧಕರಿಗೆ, ರಾಜರಿಗೆ, ರಾಜವರ್ಗದವರಿಗೆ, ಆಡಳಿತಕ್ಕೆ ಶಕ್ತಿವಂತರಿಗೆ ಅವರ ಶಕ್ತಿಯ ಅರಿವು ಮಸುಕಾಗುತ್ತೆ. ಅವರು ಮಾಡಬೇಕಾಗಿರೋಷ್ಟು ಕೆಲಸ ಮಾಡೋಕ್ಕಾಗದೇ ಇರೋ ಹಂಗಾಗುತ್ತೆ. ಹಾಗಾಗಿ ಲೋಕದಲ್ಲಿ ಭಯೋತ್ಪಾದನೆ, ವಿಷಬೀಜ, ಮದ್ಯ, ನಶೆ, ಡ್ರಗ್ಸು, ಈ ನಾನಾ ಪರಿಪಾಟಲು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಎಚ್ಚೆತ್ಕೊಳ್ಬೇಕು. ಯಾರು ಹೆಚ್ಚಿಕೊಳ್ಬೇಕು? ಜಾಗ್ರತೋ ಭವ. ಯಾರು ಎದ್ದೇಳಬೇಕು? ದುಷ್ಟರಲ್ಲ, ದುಷ್ಟರು ಮೇಲೇಳಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಕೃತಿ ಮಾಡ್ತಕ್ಕಂಥವರನ್ನು ವಿನಾಶ ಮಾಡಲಿಕ್ಕೋಸ್ಕರ ಸಜ್ಜನರು ಹೇಳಬೇಕಾಗತ್ತೆ. ಭಗವಂತನ ಅಂಶರಾಗಿರ್ತಕ್ಕಂತಹ ಸಜ್ಜನರು ಇನ್ನು ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾಗತ್ತೆ ಅಂತಂತ ಇದರ ಒಟ್ಟಾರೆ ಅಭಿಪ್ರಾಯ. ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಿಕ್ಕೆ ಬಹಳ ದೊಡ್ಡ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಈ ದಶಕದಲ್ಲಿ. ಅದಕ್ಕೆ ಈ 10 ತಿಂಗಳು ಬಹಳ ಕಠಿಣವಾಗಿರ್ತಕ್ಕಂಥ ಸಮಯ ಆಗಿದೆ. ಭಾರತದ ಮಟ್ಟಿಗೆ ಭಾರತೀಯ ಅಸ್ಮಿತೆಯನ್ನು, ನಮ್ಮತನವನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳೋದು ಅತ್ಯಂತ ಸವಾಲಿನ ಕೆಲಸವಾಗಿ ಆಗ್ತದೆ. ಅತ್ಯಂತ ಸವಾಲಿನ ಕೆಲಸಗಳಾಗ್ತದೆ. ಪಾಶ್ಚಾತ್ಯ ಪ್ರಭಾವವು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ, ಫೈನಾನ್ಷಿಯಲಿ ಆ್ಯಂಡ್ ಪೊಲಿಟಿಕಲಿ, ಪಾಶ್ಚಾತ್ಯ ಪ್ರಭಾವವು ಅವರನ್ನು ಗಣನೆಗೆ ತಗೊಳ್ಳದೆ ನಾವು ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ಅಷ್ಟು ಪಾಶ್ಚಾತ್ಯ ಪ್ರಭಾವ ಜಾಸ್ತಿ ಆಗ್ತದೆ.
ಅದಕ್ಕೂ ಕೂಡ ಸಮರ್ಥವಾಗಿರ್ತಕ್ಕಂತಹ ದೇಶೀಯ ನಮ್ಮ ಭಾರತೀಯ ಸನಾತನ ರೂಟ್ಸ್ನಲ್ಲಿ ಇರತಕ್ಕಂತಹ ಜನರು ಅದಕ್ಕೋಸ್ಕರ ಹಗಲಿರುಳು ಕಷ್ಟಪಡ್ತಾ ಇದ್ದಾರೆ. ಅದು ಸಾಲದು. ಇನ್ನೂ ಹೆಚ್ಚಿನ ಸ್ಟ್ರಾಟಜೀಸ್ನ ಅವರು ಹಾಕ್ಕೊಳ್ಬೇಕಾಗತ್ತೆ ಇವ್ರನ್ನೆಲ್ಲ ಮೀರಕ್ಕೆ. ಸೊ ಇದಿಷ್ಟು ಮುಖ್ಯವಾಗಿರ್ತಕ್ಕಂತಹ ವಿಷಯ ಶನಿ ಮತ್ತು ರಾಹುವಿನ ಸಂಸರ್ಗ ದೋಷ. ಇದಲ್ಲದೆ ಸಮುದ್ರ ರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿಯ ಪ್ರವೇಶದ ವರ್ಷ, ರಾಹು ಆರ್ ಮೀನರಾಶಿಯಿಂದ ಪತನವಾಗಿ ಕುಂಭರಾಶಿಯನ್ನು ಪ್ರವೇಶ ಮಾಡುವುದು ಆದ ಕಾರಣ ಜಗತ್ತಿನಲ್ಲಿ ಸಮುದ್ರಗಳು ಸೇರುವ ಯಾವ ಯಾವ ಕೇಂದ್ರ ಸ್ಥಾನಗಳು ಇದೆ, ಮೂರಕ್ಕಿಂತ ಜಾಸ್ತಿ ನದಿಗಳು ಸೇರ್ತಕ್ಕಂತಹ ಸಮುದ್ರಗಳು ಎಲ್ಲೆಲ್ಲಿ ಇದೆ, ಇದೆಲ್ಲವೂ ಕೂಡ ಒಂದು ಸುನಾಮಿಯ ಮಟ್ಟದಲ್ಲಿ ಪ್ರಾಕೃತಿಕ ದೋಷಗಳು ಉಂಟಾಗ್ತದೆ. ಸಹಜವಾಗಿ ದೊರೆಯಬೇಕಾಗಿರ್ತಕ್ಕಂತಹ ವರ್ಷಧಾರೆಯು ಕಡಿಮೆ ಆಗ್ತದೆ ಶನಿಯ ಪ್ರಭಾವದಿಂದ. ಅದು ವಾತಾವರಣದಲ್ಲಿ ಲೀನವಾಗ್ತಕ್ಕಂಥದ್ದು, ಆವಿಯಾಗ್ತಕ್ಕಂಥದ್ದು ಜಾಸ್ತಿಯಾಗಿ ಸಮುದ್ರದ ಮೇಲ್ಮಟ್ಟ ಹೆಚ್ಚಾಗ್ತಕ್ಕಂಥದ್ದು. ಈ ಪ್ರಾಕೃತಿಕ ವಿಕೋಪಗಳಿಗೂ ಕೂಡ ಶನಿ ರಾಹುವಿನ ವಿಷಯ ಎಲ್ಲೆಲ್ಲೋ ಅಲ್ಲ, ಈ ಕುಂಭ ಮತ್ತು ಮೀನರಾಶಿಯಲ್ಲಿ ನಡೀತಾ ಇರೋದರಿಂದ ಈ ದೋಷಗಳು ಅಂತಂತ. ಇದಕ್ಕೆಲ್ಲ ರಕ್ಷಣಾತ್ಮಕವಾಗಿ ನಾನಾಗಲೇ ಹೇಳಿದ್ದೇನೆ, ಆಡಳಿತ ನಡೆಸ್ತಕ್ಕಂಥವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂತಹ ಜನರು ಹೆಚ್ಚಿನ ಪರಿಶ್ರಮವನ್ನು, ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಅಂದರೆ ಈಟ್ಕ ಜವಾಬ್ ಪತ್ಥರ್ಸೆದೇನಾ ಅಂತಂದರೆ, ಇಟ್ಟಿಗೆಯಲ್ಲಿ ಹೊಡಿತಕ್ಕಂಥದ್ದಕ್ಕೆ ನಾವು ಕಲ್ಲು ತಗೊಂಡು ಹೊಡೆದು ಮುಗಿಸಬೇಕು ಅಂತೇನು ಹೇಳ್ತಾರೆ. ಹಾಗೆ ಈಗ ಇರತಕ್ಕಂತಹ ಒಂದು ಕಾರ್ಯಸೂಚಿಗಳೇನಿದೆ ಅದಕ್ಕೆ ಮೂರು ಪಟ್ಟು ಜಾಸ್ತಿ ಜನರೂ ಕೂಡ ಹೆಚ್ಚು ಜಾಗೃತರಾಗಬೇಕಾಗ್ತದೆ. ನಾವೆಲ್ಲರೂ ಆಡಳಿತ ವರ್ಗವೂ ಕೂಡ ಹೆಚ್ಚು ಪ್ರವೃತ್ತರಾಗಬೇಕಾಗತ್ತೆ. ಇದೆಲ್ಲವನ್ನು ತಹಬದಿಗೆ ಇಡಲಿಕ್ಕೋಸ್ಕರ ಪರಿಹಾರವಾಗಿ ಮಹಾಕ್ಷೇತ್ರಗಳಲ್ಲಿ ಮತ್ತು ಪೂರ್ವ ಮತ್ತು ಉತ್ತರದಲ್ಲಿರ್ತಕ್ಕಂಥ ಮಹಾಸಂಗಮ, ಪೂರ್ವ ಅಂತಂದರೆ ಪೂರ್ವ ಉತ್ತರ ಅಂತಂತಂದರೆ ನಮ್ಮ ಬೆಳಗಾವಿಯಿಂದ ಆಚೆ ಕಡೆ ಇಂದನೂ ಶುರು ಆಗ್ತದೆ. ಪೂರ್ವ ಅಂತಂದರೆ ಡೆಲ್ಲಿ ಅಂದ್ಕೊಂಡ್ಬಿಡಬಾರ್ದು, ಆಯಿತಾ. ಇಂತಹ ಮಹಾಕ್ಷೇತ್ರಗಳಲ್ಲಿ, ಸಂಗಮಗಳಲ್ಲಿ ಸಂಹಿತಾಯಾಗಗಳನ್ನು ಮಾಡಬೇಕು. ನಾನಾ ಜಪ ತಪಗಳನ್ನು ಶ್ರೀ ಗುರುಪೀಠಗಳು, ಪೀಠಸ್ಥರು, ಮಹಾಸ್ವಾಮಿಗಳು, ಇದರಿಂದ ಇವರೆಲ್ಲ ಒಂದು ವಿಶೇಷವಾಗಿ ಸಂಹಿತಾಯಾಗಗಳು ಅಂತಂತಾನೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ವೇದೋಕ್ತವಾಗಿ, ಅದನ್ನು ದೇಶದ ನಾನಾ ಭಾಗದಲ್ಲಿ ಸಂಹಿತಾಯಾಗಗಳು ನಡೀಬೇಕು. ನೋಡಿ, ಯಜ್ಞೇನ ಯಜ್ಞಮ ಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಹಿಮಾನಸ್ತಚಂತೆ. ಯಾವಾಗ ಯಾವಾಗ ದೇವತೆಗಳ ಶಕ್ತಿಗಳು ಕಡಿಮೆ ಆಗ್ತದೋ ಆಗಾಗ ಈ ಜಾಗೃತಿಯ ಯಾಗಯಜ್ಞಗಳನ್ನು, ಸಂಹಿತಾಯಾಗಗಳನ್ನು ಮಾಡಿದಾಗ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಸ್ತಚಂತೆ. ನಾಕದಲ್ಲಿರ್ತಕ್ಕಂಥ, ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳು ತಮ್ಮ ಮಹಿಮೆಯನ್ನು ಆ ಯಜ್ಞಯಾಗಾದಿಗಳಿಂದ ಸ್ವೀಕಾರ ಮಾಡಿ ತೋರಿಸ್ತಾರೆ, ಕೊಡ್ತಾರೆ ಮನುಷ್ಯರಿಗೆ, ಋಷಿಸತ್ತಮರಿಗೆ, ಸಜ್ಜನರನ್ನು ಕಾಪಾಡತಕ್ಕಂತಹ ಶಕ್ತಿಗಳು ಈಗ ಬಹಳ ಮಸುಕಾಗಿರ್ತಕ್ಕಂತಹ ತಿಂಗಳುಗಳು ಇದು. ದಕ್ಷಿಣಾಯನ ಬಂತು ಅಂತಂತಂದರೆ ದೇವತಾ ಆಯನವು ಕಳೆದು ಆಸುರೀಯ ಶಕ್ತಿಗಳು, ತಾಮಸ ಶಕ್ತಿಗಳು, ರಾಜಸ ಶಕ್ತಿಗಳಿಗಿರ್ತಕ್ಕಂಥದ್ದು ದಕ್ಷಿಣಾಯನವೂ ಇರೋದರಿಂದ, ಶನಿರಾಹುವಿನ ಯುತಿಯ ಬಾಧೆಯೂ ಇರುವುದರಿಂದ ಶ್ರೀಪೀಠಗಳು, ಪೀಠಸ್ಥರು, ಸ್ವಾಮಿಗಳು, ದೊಡ್ಡ ದೊಡ್ಡ ಸಂಸ್ಥೆ, ಧಾರ್ಮಿಕ ಪೀಠಗಳನ್ನು ಇವರೆಲ್ಲರೂ ಕೂಡ ಸಂಹಿತಾಯಾಗಗಳನ್ನು ಮಾಡ್ತಕ್ಕಂಥದ್ದು, ಮಹಾವಿಷ್ಣುವಿನ ಕುರಿತಾಗಿರ್ತಕ್ಕಂತಹ ನಾನಾ ಯಾಗಗಳು ಕೂಡ ಈ ಸಂಹಿತಾಯಾಗದ ಅಂಗವಾಗೇ ಇದೆ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದಾನ ಧರ್ಮಗಳು ಮಾಡಿ ಇದರಿಂದ ಕಲಿಪ್ರಭಾವವನ್ನು ನಾವು
ತಗ್ಗಿಸಬಹುದಾಗಿದೆ ಅಂತಂತ ಭಾಗವತ ಮಹಾಪುರಾಣ ಹೇಳಿದೆ, ಭವಿಷ್ಯೋತ್ತರ ಪುರಾಣ ಹೇಳಿದೆ, ವಿಷ್ಣು ಪುರಾಣವೂ ಹೇಳಿದೆ, ವಾಯು ಸ್ಕಂದ ಪುರಾಣದಲ್ಲೂ ಕೂಡ ಈ ಮಾತುಗಳಿದೆ. ಎಲ್ಲಿ ಎಷ್ಟು ಎಷ್ಟು ಸಂಹಿತಾ ಯಾಗಗಳು, ಯಜ್ಞಯಾಗಗಳಲ್ಲಿ ಮಹಾವಿಷ್ಣುವಿನ ಪ್ರೀತಿಕರವಾಗಿರ್ತಕ್ಕಂತಹ ಯಾಗಗಳನ್ನು ಕಲಿಯುಗದಲ್ಲಿ ಹೆಚ್ಚು ಮಾಡುವುದರಿಂದ ಕಲಿಯ ಪ್ರಭಾವವನ್ನು ಅಷ್ಟರ ಮಟ್ಟಿಗೆ ತಗ್ಗಿಸಬಹುದು. ಕಲಿಕಾಲಕ್ಕೆ ಮಹಾವಿಷ್ಣುವೇ ಅವಕಾಶ ಕೊಡೋದು ನಾ ಚತುರ್ಯುಗದಲ್ಲಿ ಕಲಿಕಾಲಕ್ಕೆ. ಆದರೆ ಆ ಅವಕಾಶ ಕೊಟ್ಟುಬಿಟ್ಟ ಅಂತಂತ ಸಜ್ಜನರು, ಸಾತ್ವಿಕರು, ಸಾಧಕ ವರ್ಗದವರು ನಾವು ಬದುಕಬೇಕಲ್ಲ. ಹಾಗಾಗಿ ನಾವು ಹೆಚ್ಚು ವಿಷ್ಣು ಧರ್ಮವನ್ನು, ವಿಷ್ಣು ಯಾಗಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಗ ಕಲಿಯ ಕಾಲ ಇರ್ತದೆ, ಕಲಿಯ ಪ್ರಭಾವವು ಕಡಿಮೆ ಆಗ್ತದೆ ಅಂತಂತಾನೆ ಶಾಸ್ತ್ರವಚನ. ಇಷ್ಟೆಲ್ಲವೂ ಕೂಡ ಶನಿ ರಾಹುವಿನ ದೋಷ. ಈ ವಿಷಯದಲ್ಲಿ ಇಷ್ಟು ಮುಖ್ಯಾಂಶಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮೇಷಾದಿ ದ್ವಾದಶ ರಾಶಿಗಳಿಗೆ ಹೇಗಿದೆ ಅಂತಂತಾನೂ ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.